ಕಥಾಲೋಕ ಮಕ್ಕಳ ಕಥೆಗಳು ಮಾಲಿಕೆಯಲ್ಲಿ ಈಗ ನಾವು ಅತಿ ಸೂಕ್ಷ್ಮದ ರಾಜಕುಮಾರಿ ಎಂಬ ಕಥೆಯನ್ನು ಕೇಳೋಣ. ಅತಿ ದೂರದ ಒಂದು ಭೂಮಿಯಲ್ಲಿ ಒಂದು ಸುಂದರನಾದಂತಹ ರಾಜಕುಮಾರ, ಅವನ ಹೆಸರು ಹರ್ಷ ಅಂತ, ಅವನು ವಾಸಿಸ್ತಾ ಇದ್ದ. ರಾಜ ಮತ್ತು ರಾಣಿ ಇಬ್ಬರಿಗೆ ಒಂದು ಏನಪ್ಪ ಯೋಚನೆ ಅಂತ ಹೇಳಿದರೆ, ಈ ರಾಜಕುಮಾರ ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಎಂತಹ ಸುಂದರಿಯರಾದಂತಹ ರಾಜಕುಮಾರಿಯರು ಬಂದರೂ ಕೂಡ, ದೂರ ದೂರದಿಂದ ಬಂದರೂ ಕೂಡ, ಇವನು ಎಲ್ಲರನ್ನ ತಿರಸ್ಕರಿಸ್ತಾ ಇದ್ದಾನೆ. ಏನಂದರೆ ಇವಳು ನಿಜವಾದ ರಾಜಕುಮಾರಿ ಅಲ್ಲ ಅಂತಾನೆ ಹೇಳ್ತಾ ಇದ್ದಾನೆ. ಒಂದು ದಿವಸ ರಾಣಿ ಕೇಳಿದ್ಲು, ನೀನು ಯಾತಕ್ಕೋಸ್ಕರ ನಿನಗೆ ಎಂತಹ ರಾಜಕುಮಾರಿನ ತರಬೇಕು ಅಂತ ಕೇಳಿದ್ಲು. ಆಗ ಅವನು ಹೇಳಿದ, ನಾನು ನಿಜವಾದ ರಾಜಕುಮಾರಿಯನ್ನು ಮದುವೆ ಆಗ್ತೀನಿ, ಅವಳು ಸೂಕ್ಷ್ಮಳಾಗಿ ಇರಬೇಕು. ಹೇಗೆ ಅಂದರೆ, ಒಂದು ಹೂ ತಗೊಂಡು ಹೊಡೆದ್ರೂ ಕೂಡ ಅವಳು ಆ ಹೂವಿನಿಂದ ಹೊಡೆದ ತಕ್ಷಣವೇ ಜ್ಞಾನ ತಪ್ಪಿ ಬಿದ್ದೋಗ್ಬಿಡ್ಬೇಕು, ಅಷ್ಟು ಅತಿ ಸೂಕ್ಷ್ಮವಾಗಿರ್ಬೇಕು ಅವಳು, ಅಂತಹ ಹೆಣ್ಣು ನಿನಗೆ ಬೇಕು ಅಂತ ಹರ್ಷ ಹೇಳಿದ. ಈಗ ರಾಜ ಮತ್ತು ರಾಣಿ ಇಬ್ಬರು ಕೂಡ ಏನಾದರೂ ಮಾಡಿ ಇವನಿಗೆ ಮದುವೆ ಮಾಡಬೇಕು, ಅಂತಹ ಅತಿ ಸೂಕ್ಷ್ಮದ ಹುಡುಗಿಯನ್ನು, ರಾಜಕುಮಾರಿನ ಎಲ್ಲಿಂದ ತರೋದು ಅಂತ ಯೋಚಿಸತೊಡಗಿದರು. ಮತ್ತೆ ಅವರು ಅತಿ ಸುಂದರರಾದಂತಹ, ವಯಸ್ಸಿನಲ್ಲಿ ಚಿಕ್ಕವರಾಗಿರತಕ್ಕಂತಹ ರಾಜಕುಮಾರಿಯರನ್ನು ತಮ್ಮ ಅರಮನೆಗೆ ಆಗಾಗ್ಗೆ ಕರೆಸ್ತಾನೇ ಇದ್ದರು. ಈ ರಾಜಕುಮಾರ ಅವ್ರ ಜೊತೇಲಿ ಮಾತಾಡ್ತಾ ಇದ್ದ, ಮತ್ತೆ ಹೇಳ್ತಾ ಇದ್ದ, ನಂಗೆ ಅವರು ಬೇಡ ಅಂತಾನೆ ಹೇಳಿಬಿಡ್ತಾ ಇದ್ದ. ಕೊನೆಗೆ ಅವನು, ನಾನು ಅಂದ್ಕೊಂಡಷ್ಟು ಸೂಕ್ಷ್ಮ ಅವರು ಇಲ್ಲ, ಆದ್ದರಿಂದ ನನಗೆ ಅವರು ಬೇಡ ಅಂತ ಹೇಳ್ತಾನೆ ಇದ್ದ ಎಲ್ರಿಗೂ. ಇವನಿಗೆ ಕೆಲವರು, ಎಷ್ಟೋ ಜನ ಹುಡುಗಿಯರು ರಾಜಕುಮಾರಿಯರು ಬಂದಿದ್ದರು. ಅವರು ಎಷ್ಟು ಸೂಕ್ಷ್ಮವಾಗಿದ್ದರು ಅಂದರೆ, ಕೆಲವರಿಗೆ ಸ್ವಲ್ಪ ಶಾಖ ಅಂದರೆ ತಡ್ಕೊಳಕ್ಕಾಗ್ತಿರ್ಲಿಲ್ಲ, ಕೆಲವರಿಗೆ ಈ ಸುಗಂಧದ ಒಂದು ಅತಿ ಗಾಢತೆ ಕೂಡ ತಡ್ಕೊಳಕ್ಕಾಗ್ತಾ ಇರಲಿಲ್ಲ, ಇನ್ನು ಕೆಲವರಿಗೆ ಜೋರಾಗಿ ಶಬ್ದ ಬಂದರೆ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಆದರೂ ಕೂಡ ರಾಜಕುಮಾರನಿಗೆ ಇಷ್ಟಕ್ಕೆ ಒಂದು ರೀತಿ ಅವರ ಸೂಕ್ಷ್ಮತೆ ಅವನಿಗೆ ತೃಪ್ತಿಯನ್ನು ತಂದುಕೊಡಲಿಲ್ಲ. ಒಂದು ದಿವಸ ಒಬ್ಬಳು ನೀಲಾ ಅನ್ನೋ ಹೆಸರಿನ ರಾಜಕುಮಾರಿ ಅಲ್ಲಿ ಇವನನ್ನು ಭೇಟಿ ಮಾಡೋಕ್ಕೆ ಅಂತ ಬಂದಳು. ಅವಳು ಅತಿ ಸುಂದರಳಾಗಿದ್ದಳು, ಮತ್ತು ಅವಳು ತುಂಬ ಒಂದು ಚಿಕ್ಕದಾಗಿ ಅತಿ ಒಂದು ಪ್ರತಿಯೊಂದಕ್ಕೂ ಆಕ್ಷೇಪಣೆಯನ್ನು ಎತ್ತುವಂತಹ ಸ್ವಭಾವ ಉಳ್ಳದವಳಾಗಿ ಇದ್ಲು. ಒಂದು ಸಣ್ಣ ವಿಷಯ ಆದರೂ ಕೂಡ ಅವಳಿಗೆ ಗಮನಿಸ್ತಿದ್ಲು, ಅದರಲ್ಲಿರತಕ್ಕಂತಹ ದೋಷವನ್ನೇ ದೊಡ್ಡದಾಗಿ ಮಾಡ್ತಾ ಇದ್ಲು ಅವಳು. ಅಂತಹ ರಾಜಕುಮಾರಿ ಬಂದಳು, ಅವಳ ಅಪ್ಪನ ಜೊತೆಗೆ ಅವಳು ಈ ರಾಜಕುಮಾರನನ್ನು ಭೇಟಿ ಮಾಡೋದಕ್ಕೆ ಬಂದಿದ್ಲು ಅವಳು. ಯಾವಾಗ ಅವಳ ಪರಿಚಯ ರಾಜನಿಗೆ ಆಗೋಗ್ಬಿಡ್ತಾ, ಆಗ ಅವಳು ಹೇಳಿದ್ಲು, ನಿನ್ನ ಅರಮನೆ ತುಂಬ ಶೆಕೆಪ್ಪ, ನಿಮ್ಮ ಅರಮನೆಯಲ್ಲಿ ನನಗಂತೂ ಒಂಥರ ಉಸಿರು ಕಟ್ಟದಂಗೆ ಆಗ್ತಾ ಇದೆ, ಆದ್ದರಿಂದ ನಡಿ, ಈ ಅರಮನೆಯಲ್ಲಿ ಇರೋಕ್ಕೆ ನಿನ್ನ ಜೊತೇಲಿ ಮಾತಾಡೋಕ್ಕೆ ನಂಗೆ ಆಗಲ್ಲ, ಉದ್ಯಾನವನಕ್ಕೆ ಹೋಗೋಣ ಅಂದ್ಲು. ಆಗ ಮೊದಲ ಸಲ ಯಾರೂ ಕೂಡ ಈ ಅರಮನೆ ಅನ್ನೋದು ತುಂಬ ಇಕ್ಕಟ್ಟಾಗಿದೆ ಅಂತಂತ ಯಾರೂ ಹೇಳಿಲ್ಲ, ಯಾಕೆಂದರೆ ಅರಮನೆ ಅಷ್ಟು ದೊಡ್ಡದಾಗಿತ್ತು. ರಾಜಕುಮಾರ ಹರ್ಷ ನಕ್ಬಿಟ್ಟು ಅವನು ಅವಳನ್ನು ಉದ್ಯಾನವನಕ್ಕೆ ಕರ್ಕೊಂಡ್ಬಂದ. ಆಗ ಅವಳಂದು, ಈ ನಿಮ್ಮೂರಿದೆ ನೋಡಿ, ಅದು ವಿಪರೀತ ಶಕೆರಿ, ಇಲ್ಲಿ ಧಗೆ ಜಾಸ್ತಿ ಅಂತ ರಾಜಕುಮಾರಿ ಮತ್ತೆ ಹೇಳಿದ್ಲು. ಒಂದು ರೀತಿ ನನಗೆ ಹಿಂಸೆ ಅಂತ ಇಲ್ಲಿ ಅನ್ನಿಸ್ತಾ ಇದೆ, ಕೆಲವು ನಿಮಿಷ ಕೂಡ ನನ್ನ ಕೈಲಿ ಇರೋಕ್ಕಾಗಲ್ಲ, ನಾ ಯಾವ್ದಾರ
ತಣ್ಣಗಿರತಕ್ಕಂತಹ ಜಾಗಕ್ಕೆ ಹೋಗೋಣ, ನಡೀರಿ ಅಂತ ಹೇಳಿದ್ಲು. ಮತ್ತೆ ಅವರು ಅಲ್ಲಿಂದ ಹೂವಿನ ಒಂದು ಉದ್ಯಾನವನಕ್ಕೆ ರಾಜಕುಮಾರಿ ನೀಲಾ ಜೊತೆ ಬಂದ. ಅವಳು ಆ ಉದ್ಯಾನವನಕ್ಕೆ ಬಂದ ತಕ್ಷಣನೇ ಒಂದು ರೀತಿ ಜ್ಞಾನ ತಪ್ಪದಂಗೆ ತೂರಾಗಿದ್ಲು. ಅಯ್ಯೋ, ಎಂತಹ ಗಾಢವಾದ ಪರಿಮಳ ಇದು, ಈ ಪರಿಮಳ ನನಗೆ ತಲೆ ಸುತ್ತ ಹಂಗೆ ಮಾಡ್ತಾ ಇದೆ ಅಂತ ಹೇಳಿದ್ಲು. ಆದ್ದರಿಂದ ತಕ್ಷಣ ಇಲ್ಲಿರೋಕ್ಕಾಗಲ್ಲ, ನಡೀರಿ ಒಳ ಹೊಟ್ಟೋಗೋಣ ಅಂತ ಹೇಳಿದ್ಲು. ಅದೇ ರೀತಿ ಅವಳು ಪ್ರತಿ ವಿಷಯದಲ್ಲೂ ಏನೋ ಒಂದು ಕಂಪ್ಲೇಂಟ್ ಮಾಡ್ತಾನೆ ಇದ್ಲು, ಒಂದಾದ್ಮೇಲೆ ಒಂದು. ಈ ರೀತಿ ರಾಜಕುಮಾರನಾದ ಹರ್ಷ ಅವಳನ್ನು ತುಂಬ ಇಷ್ಟಪಟ್ಬಿಟ್ಟ. ಯಾಕೆ ಅಂದರೆ ಅವನಿಗೆ ಅಷ್ಟೇ ಸೂಕ್ಷ್ಮಳಾದಂಥ ಅವಳನ್ನ ಬೇಕು ಅಂತ, ಅವಳ ಸೂಕ್ಷ್ಮತೆ ಎಷ್ಟು ಅನ್ನೋದನ್ನು ಮತ್ತೆ ಪರೀಕ್ಷೆ ಮಾಡಬೇಕು ಅಂತ ರಾತ್ರಿ ರಾಜಕುಮಾರಿಯಾದಂತಹ ನೀಲಾಳಿಗೆ ಅತಿ ಮೃದುವಾದ ಹಾಸಿಗೆಗಳನ್ನು ಒಂದರ ಮೇಲೆ ಒಂದು ಪದರಗಳನ್ನು ಮಾಡಿಸಿ ಅದನ್ನು ಪಕ್ಷಿಗಳ ಪುಕ್ಕಗಳಿಂದ ಅತಿ ಮೃದುವಾಗಿ ಇರುವಂತಹ ದಿಂಬು ಇದು ಎಲ್ಲವನ್ನು ಅವನು ಸಿದ್ಧಗೊಳಿಸೋದಕ್ಕೆ ಹೇಳಿದ ರಾಜಕುಮಾರಿಗಾಗಿ. ಆ ಥರ ಹಾಸಿಗೆಯನ್ನು ರೆಡಿ ಮಾಡಬೇಕು ಅಂತ. ಆದರೆ ಅವಳೇನಂದು, ಅಯ್ಯೋ, ನನಗೆ ರಾತ್ರಿಯೆಲ್ಲ ಅಂಥ ಹಾಸಿಗೆ ರೆಡಿ ಮಾಡಿದ್ರೂ ಕೂಡ ನನಗೆ ಇಡೀ ರಾತ್ರಿ ನಿದ್ದೆನೇ ಬರಲಿಲ್ಲ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆಗೆ ನಾನು ಹೊರಳಾಡ್ತಾ ಇದ್ದೆ ಅಂತ ಮಾರನೇ ದಿವಸ ಬೆಳಗ್ಗೆ ರಾಜಕುಮಾರಿ ನೀಲಾ ತನ್ನ ತಂದೆಗೆ ಒಂದು ಪತ್ರವನ್ನು ಕಳಿಸಿದ್ಲು. ಮಹಾಸ್ವಾಮಿಗಳೇ, ಇಲ್ಲಿ ನನಗೆ ಈ ದುಸ್ಸಾಧ್ಯವಾದಂತಹ ರಾತ್ರಿಯನ್ನು ನಾನು ತುಂಬ ತೊಂದರೆಯಿಂದ ನಾನು ಹಾಸಿಗೆ ಮೇಲೆ ಮಲಕೊಳ್ಬೇಕಾಗಿ ಬಂತು. ಇಂತಹ ಅರಮನೆಯಲ್ಲಿ ನನ್ನ ಕೈಲಿ ಇರೋದಕ್ಕಾಗೋದಿಲ್ಲ, ಆದ್ದರಿಂದ ನಾವು ವಾಪಸ್ಸು ನಮ್ಮ ರಾಜ್ಯಕ್ಕೆ ಹಿಂತಿರುಗಿ ಹೊಟ್ಟೋಗೋಣ ಅಂತ ತಂದೆಗೆ ಪತ್ರ ಕಳಿಸಿದ್ಲವಳು. ಯಾವಾಗ ಅವರಿಗೆ ಒಂದು ಉಪಹಾರ ಅನ್ನತಕ್ಕಂಥದ್ದು ಅವ್ರಿಗೆ ಆ ಒಂದು ಮೇಜಿನ ಮೇಲೆ ಬಂತು, ಆಗ ರಾಜಕುಮಾರ ಹರ್ಷ ವಿಚಾರಿಸ್ದ. ಅವನು ಏನು ಗೊತ್ತಿಲ್ಲದ ಹಾಗೆ, ನಿಮಗೆ ಒಳ್ಳೆ ನಿದ್ದೆ ಬಂತ ಅಂತ ನೀಲಾಳನ್ನು ಅವನು ಕೇಳಿದ. ಆಗ ಅವಳು ಹೇಳಿದ್ಲು, ನಿಮಗೆ ನಿಮ್ಮ ಗಮನಕ್ಕೆ ಇದು ಬರಲಿ ಅಂತ ಹೇಳ್ತಾ ಇದ್ದೀನಿ. ನನಗೆ ಇಡೀ ರಾತ್ರಿ ತುಂಬ ತ್ರಾಸದಾಯಕವಾಗಿತ್ತು. ಆ ಹಾಸಿಗೆಯಲ್ಲಿ ಯಾವುದೋ ಒಂದು ಗಟ್ಟಿಯಾದಂತಹ ಒಂದು ಹರಿತವಾದಂತಹ ಮುಳ್ಳಿನಂತಹ ಈ ಕಡೆಗೆ ತಿರುಗಿದ್ರೆ ಆ ಕಡೆ ಚುಚ್ತಾ ಇತ್ತು, ಆ ಕಡೆ ತಿರುಗಿದ್ರೆ ಈ ಕಡೆಗೆ ಚುಚ್ತಾ ಇತ್ತು, ಅಂತಹ ಯಾವುದೋ ಒಂದು ಮುಳ್ಳು ಥರ ಗಟ್ಟಿಯಾದಂಥ ಒಂದು ವಸ್ತು ಅಲ್ಲಿನ ಆ ಹಾಸಿಗೆ ಕೆಳಗಡೆಗದು ಇತ್ತು ಅಂತ ಹೇಳಿದ್ಲು. ಈಗ ರಾಜ ಹರ್ಷ ಆಶ್ಚರ್ಯಪಟ್ಟ. ಅವನು ತಕ್ಷಣ ಅಂತಹ ಆತಿಥ್ಯ ಕೊಟ್ಟಾಗ ಅಂಥ ಕೆಟ್ಟದಾಗಂತೂ ಖಂಡಿತ ಯಾವುದೂ ಇರೋದಿಲ್ಲ ಅಂತ ರಾಣಿ ಏನು ಹೇಳಿದ್ನೋ ಅದನ್ನೇ ಕೇಳಿಕೊಂಡು ಅವನು ಯಾವ ಕಾರಣದಿಂದ ಅವಳಿಗೆ ಹಾಸಿಗೆಯಲ್ಲಿ ತೊಂದರೆ ಆಯಿತು ಅನ್ನತಕ್ಕಂಥದ್ದನ್ನು ತಿಳ್ಕೊಳ್ಳೋಕ್ಕೆ ಅವನು ತುಂಬ ಕುತೂಹಲಕರನಾಗಿ ಇದ್ದ. ಯಾರು ಅದನ್ನೆಲ್ಲ ಸಿದ್ಧಪಡಿಸಿದ್ರು ಅವರನ್ನೆಲ್ಲ ಕರೆಸಿ ಹಿಂದಿನ ರಾತ್ರಿ ಅವಳು ಮಲಗಿದ ಹಾಸಿಗೆನೆಲ್ಲ ಒದರಿ ನೋಡಿ ಅಂತ ಹೇಳಿದ್ಲು. ಆಗ ಎಲ್ಲ ನೋಡ್ಬಿಟ್ಟು ಬಂದಂತ ಅವಳು ಹೇಳಿದ್ಲು, ಅಯ್ಯೋ, ನಾನು ಎಲ್ಲವನ್ನ ಒಂದಾದ್ಮೇಲೆ ಒಂದು ತೆಗೆದು ತೆಗೆದು ಒಂದೊಂದನ್ನು ಒದರಿ ಒದರಿ ನಾನು ನೋಡಿದೆ. ಆ ಐದನೆಯ ಹಾಸಿಗೆಯಲ್ಲಿ ನಾನೇನು ಕಂಡೆ ಅಂತ ಹೇಳಿದ್ರೆ, ಒಂದು ಬಿಳಿ ಬಣ್ಣದ ಗುಲಾಬಿ ಹೂವಿನ ದಳವನ್ನು ಕಂಡೆ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಖಂಡಿತ ಸರಿಯಾಗಿ ನೋಡಿದೀಯಾ, ಅದು ಬಿಟ್ಟು ಬೇರೆ ಇನ್ನೇನು ಕಾಣಿಸ್ತಿಲ್ವಾ ಅಂತ ಹೇಳ್ತಾನೆ. ಖಂಡಿತ ಬೇರೆ ಏನೂ ಇಲ್ಲ, ನಾನು ಎಲ್ಲವನ್ನು ಹಾಸಿಗೆ ರೆಡಿ ಮಾಡಿದ ಮೇಲೆ ಆ ಹೂವಿನ ಕುಂಡವನ್ನಕ್ಕೆ ಹೂವನ್ನು ನಾನು ಬದಲಾಯಿಸಿದೆ. ಆ ಬದಲಾಯಿಸುವಾಗ ಎಲ್ಲೋ ಒಂದು ದಳ ಅನ್ನತಕ್ಕಂಥದ್ದು ಆಕಸ್ಮಿಕವಾಗಿ ಆ ಹಾಸಿಗೆಯ ಒಳಭಾಗದಲ್ಲಿ ಬಿದ್ದು ಆ ಕೊಠಡಿಯಲ್ಲಿ ಸೇರ್ಕೊಂಡ್ಬಿಟ್ಟಿತ್ತಷ್ಟೇ ಅಂತ ಹೇಳಿದ್ಲು. ಈಗ ಹರ್ಷನಿಗೆ ತುಂಬ ಸಂತೋಷ ಆಯಿತು. ಅವನು ಅವಳ ಕಡೆಗೆ ತಿರುಗಿ ಹೇಳಿದ, ನಾನು ಇಷ್ಟು ಸೂಕ್ಷ್ಮವಾದಂತಹ ರಾಜಕುಮಾರಿಯನ್ನು ಹುಡುಕೋದಕ್ಕೆ ಸಾಧ್ಯವೇ ಇಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ, ಆದರೆ ಒಂದು ಹೂವಿನ ದಳ ಮೈಯನ್ನು ಒತ್ತುತ್ತೆ ಅನ್ನತಕ್ಕಂಥದ್ದನ್ನು ಕೇಳಿದ ಮೇಲೆ ಇಂತಹ ಸೂಕ್ಷ್ಮವಾದಂತಹ ರಾಜಕುಮಾರಿಯನ್ನೇ ನಾನು ಮದುವೆ ಆಗ್ತೀನಿ ಅಂತ ತೀರ್ಮಾನ ಮಾಡಿಕೊಂಡು ಅವಳನ್ನು ಕೇಳಿದ. ಅವನು ಅವಳ ಹತ್ರ ಒಂದು
ಮನಸ್ಸಿನಲ್ಲಿ ಒಂದು ಅನುಮಾನವನ್ನು ಇಟ್ಕೊಂಡೇನೆ ಕೇಳಿದ, ನೀನು ನನ್ನನ್ನು ಮದುವೆ ಆಗುತ್ತೀಯಾ ಅಂತ ಕೇಳಿದ. ಅವಳಂದ್ಲು, ಅಯ್ಯೋಯ್ಯೋ, ಇಂತಹ ಅರಮನೆಯನ್ನು ನಾನೆಲ್ಲೂ ಕಂಡೇ ಇಲ್ಲಪ್ಪ, ನನ್ನ ಕೈಯಲ್ಲೆಲ್ಲ ಇರೋದಕ್ಕಾಗೋದಿಲ್ಲ ಅಂತ ಅಂದ್ಲು. ಆಗ ಹರ್ಷ ಅವಳನ್ನು ಬೇಡಿಕೊಂಡ, ಅವನು ಕೆಲವು ನಿಮಿಷ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಿ ಅಂತ ನೀಲ ಹೇಳಿದ್ಲು. ಆಮೇಲೆ ಅವಳು ಹೇಳಿದ್ಲು, ನೀವು ಅತಿ ಸೂಕ್ಷ್ಮವಾದಂತಹ ರಾಜಕುಮಾರಿಯನ್ನು ನಾನು ಇಷ್ಟು ಕಷ್ಟಪಟ್ಟು ಹುಡುಕಿದ್ದೀನಿ ಅಂದಾಗ ಅವಳು ಅವನಿಗೆ ಹೇಳಿದ್ಲು, ನೀವು ನನ್ನನ್ನು ಮದುವೆ ಮಾಡ್ಕೋತೀಯಾ ಅಂತ ಕೇಳ್ತಾ ಇದ್ದೀರಿ, ಆದರೆ ನನಗೇನು ಆಶ್ಚರ್ಯ ಆಗುತ್ತಾ ಇದೆ ಅಂತ ಹೇಳಿದರೆ, ನಿಮ್ಮ ಬಗ್ಗೆ ಸಾಕಷ್ಟು ಕತೆಗಳನ್ನು ನಾನು ಕೇಳಿದ್ದೀನಿ. ಅನೇಕ ರಾಜಕುಮಾರಿಯರು ನಿಮ್ಮಿಂದ ತಿರಸ್ಕರಿಸಲ್ಪಟ್ಟು ವಾಪಸ್ಸು ಹೋಗಿದ್ದಾರೆ. ಎಷ್ಟು ನನಗೆ ನಿಮ್ಮ ಮೇಲೆ ಕೋಪ ಇತ್ತು ಅಂದರೆ, ನಿಮಗೆ ನಿಜವಾಗಲೂ ಪಾಠವನ್ನು ಕಲಿಸಲೇಬೇಕು ಅಂದ್ಕೊಂಡು ನಾನು ಇಲ್ಲಿ ಬಂದಿದ್ದೆ ಆ ಕಾರಣದಿಂದ. ಈಗ ನಿಮ್ಮ ಒಂದು ನಡವಳಿಕೆಯನ್ನು ನೋಡಿದ ಮೇಲೆ ಈಗ ನನ್ನ ಕೋಪ ಎಲ್ಲ ಮಾಯ ಆಗೋಯಿತು. ನಾನು ಬೇರೆಯವ್ರನ್ನ ಕೇಳಿ, ಬೇರೆ ರಾಜಕುಮಾರಿ ಹೇಳೋದನ್ನು ಕೇಳಿ ಕೋಪಗೊಂಡಿದ್ದೆ. ಈಗ ನಾನು ನಿಮ್ಮನ್ನು ಮದುವೆ ಆಗೋದಕ್ಕೆ ಸಿದ್ಧಳಾಗಿದ್ದೀನಿ ಅಂತ ಆ ರಾಜಕುಮಾರಿ ಹೇಳಿದ್ಲು. ಈ ವಿಷಯ ಕೇಳಿ ರಾಜನಿಗೆ ರಾಣಿಗೂ ತುಂಬ ಸಂತೋಷ ಆಯಿತು. ಮತ್ತು ರಾಜಕುಮಾರ ಅಂತಹ ಅತಿ ಸೂಕ್ಷ್ಮವಾದಂತಹ ತನ್ನ ಕನ್ಯೆಯನ್ನು ಕೊನೆಗೂ ಪ್ರಯತ್ನ ಪಟ್ಟು ಆಯ್ಕೆ ಮಾಡಿಕೊಂಡೇ ಮಾಡಿಕೊಂಡ. ಇಷ್ಟು ಹೊತ್ತು ನಾವು ಅತಿ ಸೂಕ್ಷ್ಮದ ರಾಜಕುಮಾರಿ ಎಂಬ ಕಥೆಯನ್ನು ಕೇಳಿದ್ವಿ. ತಮ್ಮೊಡನೆ ರಾಜಲಕ್ಷ್ಮೀ ಗೋಪಾಲ್ ಪುನಃ ಭೇಟಿ ಆಗೋಣ. ನಮಸ್ಕಾರ.